ರೋಹಿಣಿ ಸಿಂಧೂರಿಗಾಗಿಯೇ ಸದನಕ್ಕೆ ಬಂದ್ರ ಎಚ್ಡಿಕೆ ನಾಲ್ಕು ವರ್ಷ ಹಿಂದಿನ ಸೇಡು ತೀರಿಸಿಕೊಂಡ್ರ ಕುಮಾರಸ್ವಾಮಿ ಸಿಂಧೂರಿ ಮೇಡಂಗೆ ಸಿದ್ದು ಪರೋಕ್ಷ ಬೆಂಬಲ ಘೋಷಿಸಿದ್ರ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ರೋಹಿಣಿ ಸಿಂಧೂರಿಗಾಗಿಯೇ ಸದನಕ್ಕೆ ಬಂದ್ರ ಎಚ್ಡಿಕೆ ನಾಲ್ಕು ವರ್ಷಗಳ ಹಿಂದಿನ ಸೇಡು ತೀರಿಸಿಕೊಂಡ್ರ ಕುಮಾರಸ್ವಾಮಿ ಸಿಂಧೂರಿ ಮೇಡಂಗೆ ಪರೋಕ್ಷ ಬೆಂಬಲ ಘೋಷಿಸಿದ್ರ ಸಿದ್ದರಾಮಯ್ಯ ಏನಿದು ಎಚ್ಡಿಕೆಯ ಸಿಂಧೂರಿ ಸೇಡು ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ 2019ರಿಂದ ಸದನಕ್ಕೆ ಕಾಲಿಡದ ಎಚ್ಡಿಕೆ ಇದೀಗ ಬಂದಿದ್ದೇಕೆ 2019 ಜುಲೈ 26 ಇದೇ ದಿನವೇ ಎಚ್ಡಿ ಕುಮಾರಸ್ವಾಮಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಸಿಎಂ ಸ್ಥಾನದಿಂದ ಇಳಿದಿದ್ದು ಈ ದಿನದಿಂದ ಮೊನ್ನೆಯ ವಿಧಾನಮಂಡಲ ಅಧಿವೇಶನದವರೆಗೂ ಎಚ್ಡಿ ಕುಮಾರಸ್ವಾಮಿ ಯಾವ ದಿನವೂ ಸದನಕ್ಕೆ ಕಾಲೆ ಇಟ್ಟಿರಲಿಲ್ಲ ಅಪವಾದ ಎನ್ನುವಂತೆ ರೈತ ವಿರೋಧಿ ಕೃಷಿ ಮಸೂದೆ ಹಾಗೂ ಎನ್ಆರ್ಸಿ ಮಸೂದೆ ಪಾಸ್ ಮಾಡಿಸೋಕಾಗಿ ಕುಮಾರಸ್ವಾಮಿ ಸದನಕ್ಕೆ ಕಾಲಿಟ್ಟಿದ್ದರು ಇದೀಗ ವಿಶೇಷ ಎನ್ನುವಂತೆ ಅಧಿವೇಶನಕ್ಕೆ ತಪ್ಪದೆ ಭಾಗವಹಿಸುವ ಮೂಲಕ ಸೇಡೊಂದನ್ನು ತೀರಿಸಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಅಷ್ಟಕ್ಕೂ ಏನದು ಸೇಡು ಅಂತೀರಾ ಶಿಷ್ಯ ಸಾರಾ ಮಹೇಶ್ಗಾಗಿಯೂ ಸದನಕ್ಕೆ ಬಂದಿದ್ದಾರ ಕುಮಾರಸ್ವಾಮಿ ಅನ್ನೋ ಅನುಮಾನವನ್ನು ಮೂಡಿಸುತ್ತಿದ್ದಾರೆ ರೋಹಿಣಿ ಸಿಂಧೂರಿಗೆ ಪಾಠ ಕಲಿಸೋಕೆ ಬಂದಿದ್ರ ಎಚ್ಡಿಕೆ ಮಾಜಿ ಮುಖ್ಯಮಂತ್ರಿ ಅನ್ನೋ ಅತ್ಯುನ್ನತ ಗೌರವ ಹೊಂದಿರುವ ಕುಮಾರಸ್ವಾಮಿ ನಿಜಕ್ಕೂ ಇಂಥದ್ದೊಂದು ಉದ್ದೇಶಕ್ಕಾಗಿಯೇ ಸದನಕ್ಕೆ ಬಂದಿದ್ರು ಅಂದರೆ ಜನ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ಪಕ್ಕ ರೋಹಿಣಿ ಸಿಂಧೂರಿ ಅನ್ನೋ ಪ್ರಾಮಾಣಿಕ ಐಎಎಸ್ ಅಧಿಕಾರಿಗೆ ತಕ್ಕ ಪಾಠ ಕಲಿಸಬೇಕು ತನ್ನ ಶಿಷ್ಯ ಸಾರಾ ಮಹೇಶ್ಗೆ ಖುಷಿ ಪಡಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದಲೇ ಎಚ್ಡಿಕೆ ಸದನಕ್ಕೆ ಬಂದಿರುವ ಸಾಧ್ಯತೆ ಇದೆ ಅನ್ನೋ ವಾದ ಕೇಳಿಬರುತ್ತಿದೆ ಯಾಕಂದರೆ ಮೈಸೂರಿನ ಡಿಸಿ ಆಗಿದ್ದ ರೋಹಿಣಿ ಸಿಂಧೂರಿ ವಿರುದ್ಧ ಇದೇ ಎಚ್ಡಿಕೆ ಶಿಷ್ಯ ಸಾರಾ ಮಹೇಶ್ ಅನುದಿನವೂ ನೀಡಿದ ಹೇಳಿಕೆ ಮಾಡಿದ ಆರೋಪಗಳನ್ನು ಇಡೀ ನಾಡೇ ನೋಡಿದೆ ಇದೀಗ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಸಾರಾ ಮಹೇಶ್ ಹಕ್ಕುಚ್ಯುತಿ ಮಂಡಿಸಿದ್ದಾರೆ ನಾಲ್ಕು ವರ್ಷಗಳ ಹಿಂದಿನ ಸೇಡು ತೀರಿಸಿಕೊಂಡ ಕುಮಾರಸ್ವಾಮಿ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸರ್ಕಾರದ ವಿರುದ್ಧ ಖುದ್ದು ಎಚ್ಡಿಕೆ ಒತ್ತಾಯ ಹಾಕಿದ್ದಾರೆ ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ಸಾರಾ ಮಹೇಶ್ ಮಂಡಿಸಿದ ಹಕ್ಕುಚ್ಯುತಿ ಪ್ರಸ್ತಾಪಕ್ಕೆ ಉತ್ತರ ನೀಡಿದ ಸಚಿವರು ಈ ವಿಚಾರದಲ್ಲಿ ಸರ್ಕಾರ ಅಂದಿನ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿದೆ ಎಂದು ಸದನಕ್ಕೆ ತಿಳಿಸಿದ್ದಾರೆ ಈ ಮೂಲಕ ಕುಮಾರಸ್ವಾಮಿ ತಮ್ಮ ನಾಲ್ಕು ವರ್ಷಗಳ ಹಿಂದಿನ ಸೇಡನ್ನು ತೀರಿಸಿಕೊಂಡಂತೆ ಕಾಣುತ್ತಿದೆ ಎನ್ನಲಾಗುತ್ತಿದೆ ಅಷ್ಟಕ್ಕೂ ಎಚ್ಡಿಕೆಗೂ ರೋಹಿಣಿ ಸಿಂಧೂರಿಗೂ ನಡುವೆ ದ್ವೇಷ ಏನು ಅಂತೀರಾ ಅದನ್ನೇ ತೋರಿಸ್ತೀವಿ ನೋಡಿ ಎಚ್ಡಿಕೆ ವಿರುದ್ಧ ಕಾನೂನಿನ ಯುದ್ಧದಲ್ಲಿ ಗೆದ್ದಿದ್ರು ಸಿಂಧೂರಿ 2017 ಜುಲೈ 23ರಂದು ರೋಹಿಣಿ ಸಿಂಧೂರಿ ಹಾಸನ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಿದ್ದರು ಎಚ್ಡಿ ರೇವಣ್ಣ ತಮ್ಮ ಪ್ರಭಾವ ಬೀರಿ ರೋಹಿಣಿ ಸಿಂಧೂರಿ ಅವರನ್ನು ಹಾಸನದಿಂದ ಎತ್ತಂಗಡಿ ಮಾಡಿಸಿದ್ರು ಅನ್ನೋ ಆರೋಪವಿದೆ ಇಂಥದ್ದೇ ಒಂದು ಸಾಲನ್ನು ದಿ ಹಿಂದೂ ಪತ್ರಿಕೆ ತನ್ನ ವರದಿಯಲ್ಲಿ ದಾಖಲಿಸಿದೆ ಹಾಸನಕ್ಕೆ ಡಿಸಿಯಾಗಿ ಹೋದ 29ನೇ ದಿನಕ್ಕೆ ತನ್ನನ್ನು ವರ್ಗಾವಣೆ ಮಾಡಿದ್ದೇಕೆ ಅಂತ ಕೋರ್ಟ್ ಮೊರೆ ಹೋಗಿದ್ರು ರೋಹಿಣಿ ಸಿಂಧೂರಿ ಹೈಕೋರ್ಟ್ ರೋಹಿಣಿ ಸಿಂಧೂರಿ ಅವರಿಗೆ ನ್ಯಾಯ ನೀಡಿ ಮತ್ತೆ ಡಿಸಿ ಆಗಿ ನೇಮಕ ಮಾಡುವಂತೆ ಆದೇಶ ನೀಡಿತ್ತು ಇದೇ ಆದೇಶದ ಅನ್ವಯ ಅವತ್ತಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೊಮ್ಮೆ ರೋಹಿಣಿ ಸಿಂಧೂರಿ ಅವರನ್ನು ಹಾಸನದ ಡಿಸಿಯಾಗಿ ಮರುನೇಮಕ ಮಾಡಿದ್ರು ಹೀಗೆ ಸರ್ಕಾರವನ್ನೇ ಅಲುಗಾಡಿಸಿ ಹೈಕೋರ್ಟ್ ಮೂಲಕ ರೋಹಿಣಿ ಸಿಂಧೂರಿ ಅಂದು ಅಬ್ಬರಿಸಿದ್ರು ಇದೇ ಕಾರಣಕ್ಕೆ ಇದೀಗ ಎಚ್ಡಿಕೆ ತಮ್ಮ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ರೋಹಿಣಿ ಸಿಂಧೂರಿಗೆ ಪರೋಕ್ಷ ಬೆಂಬಲ ಘೋಷಿಸಿದ್ರ ಸಿದ್ದು ಹೌದು ಪ್ರಾಮಾಣಿಕ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ
ಅತ್ತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪರೋಕ್ಷ ಬೆಂಬಲ ನೀಡುವ ಮೂಲಕ ಸಿಂಧೂರಿ ಪರ ವಾದ ಮಂಡಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಈ ವಿಚಾರವನ್ನು ಸೂಕ್ಷ್ಮವಾಗಿ ಹೇಳುವ ಮೂಲಕ ಸಿಂಧೂರಿ ಐಎಎಸ್ ಅಧಿಕಾರಿಯಾಗಿದ್ದಾರೆ, ಅವರಿಗೆ ಅಪಾರ ಜನಬೆಂಬಲವೂ ಇದೆ. ಜೆಡಿಎಸ್ ಮಾತು ಕೇಳಿಕೊಂಡು ಕಠಿಣ ಕ್ರಮಕ್ಕೆ ಮುಂದಾದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಇದು ಭವಿಷ್ಯದ ಚುನಾವಣೆಯ ಸಂದರ್ಭ ಬಿಜೆಪಿಗೆ ಕಷ್ಟ ತಂದೊಡ್ಡಬಹುದು ಅನ್ನೋ ಸಲಹೆ ನೀಡಿದ್ದಾರೆ. ಈ ಮೂಲಕ ಸಿಂಧೂರಿ ವಿರುದ್ಧ ನಿಂತಿರೋ HDK ಹಾಗೂ HDK ಪಟಾಲಂಗೆ ಸಿದ್ದು ಟಕ್ಕರ್ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಮಹಿಳಾ ಅಧಿಕಾರಿಯ ಎದುರು HDK ರೋಷಾವೇಶ ತೋರಿಸೋದು ಎಷ್ಟು ಸರಿ? ಇಂಥ ಪ್ರಾಮಾಣಿಕ ಅಧಿಕಾರಿ ವಿರುದ್ಧ ಸೇಡು ತೀರಿಸಿಕೊಂಡ HDK ಬಗ್ಗೆ ನೀವೇನಂತೀರಾ? ಸಿದ್ದರಾಮಯ್ಯರ ಸಪೋರ್ಟ್ ಸಿಂಧೂರಿಗೆ ಒಳಿತು ಮಾಡುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.